ಕರ್ವಲದಲ್ಲಿ ಬಹಳ ಜನ ನಾನು ನೋಡಿದ್ದೀನಿ, ಆ ಕರ್ವದಲ್ಲಿ ಆ ಕ್ಯಾರೆಕ್ಟರ್ ನಾನು, ಈ ಕ್ಯಾರೆಕ್ಟರ್ ನಾನು, ಆ ಕ್ಯಾರೆಕ್ಟರ್ ನಾನು ಅಂತ ಹೇಳ್ಕೊಂಡು ಕೇಳಿದ್ರೆ ಅದನ್ನ ಅವರವ್ರು ಹೇಳ್ಕೊಂಡಿಲ್ಲ, ಬೇರೆಯವರು ಇನ್ನೊಬ್ಬರಲ್ಲಿ ಅದನ್ನ ಕಂಡ್ಕೊಳ್ಳೋ ಪ್ರಯತ್ನ ಮಾಡಿದ ಇಲ್ಲ, ಕೆಲವರು ಅವರಲ್ಲಿ ಅವರು ಹೇಳ್ಕೊಂಡಿದ್ದಾರೆ ಸತ್ಯ ಇರ್ಬೋದು ಅದು. ಫಾರ್ ಎಕ್ಸಾಂಪಲ್ ಕರ್ವಾಲೋ, ಕರ್ವಾಲೋನಲ್ಲಿ ಮೇನ್ ಕ್ಯಾರೆಕ್ಟರ್ ಎಂಟಮಾಲಜಿಸ್ಟ್ ಇದೆ ಇದೆಯಲ್ಲ, ಅದನ್ನ ಸಿದ್ದಪ್ಪಾಜಿ ಇರ್ಬೋದು ಅಂತ ಎಲ್ಲಾರದು ಒಂದು ಗುಮಾನಿ. ಅದನ್ನ ಇನ್ಫ್ಯಾಕ್ಟ್ ನಾನು ತೇಜಸ್ವಿ ಅವರಿಗೆ ಕೇಳಿದಾಗ, ಸರ್ ತೇಜಸ್ ಸಿದ್ದಪ್ಪಾಜಿ ಅವ್ರನ್ನ ಇಟ್ಕೊಂಡು ತಾನೇ ನೀವು ಬರೆದಿದ್ದು ಮನಸ್ಸಿನಲ್ಲಿ ಇದನ್ನ ಅಂತಂದ್ರೆ, ಹಿ ನೆವರ್ ಅಗ್ರೀಡ್ ಫಾರ್ ದಟ್, ಬಿಕಾಸ್ ಯಾರೇ ಒಬ್ರು ಬರೆಯೋರು ಅವ್ರು ಒಪ್ಪಂತರ ಬಿಡ್ತಾರ ಒಟ್ಟಲ್ಲಿ ಆ ತರದ ಕ್ಯಾರೆಕ್ಟರ್ಸ್ ಅವ್ರ ತಲೆಯಲ್ಲಿ ಇಟ್ಕೊಂಡು. ಮೋಸ್ಟ್ ಆಫ್ ಇಸ್ ಅವ್ರದ್ದು ರೈಟಿಂಗ್ಸ್ ಎಲ್ಲ ಅದನ್ನು ಕೂಡ ಅವ್ರ ಸುತ್ತಮುತ್ತಲು ಕಥೆಗಳೆಲ್ಲ ಅಷ್ಟೇ ಸಾಮಾನ್ಯವಾಗಿರ್ತವೆ, ಸಾಮಾನ್ಯವಾಗಿ ನಡೆಯೋ ಅಂತದ್ದು. ಇವಾಗ ಬೇರೆ ಯಾವ್ದೋ ಒಂದು ಹೈಪೋಥೆಟಿಕಲ್ ಆಗಿ ತಗೊಂಡ್ರೆ ಅಂತ ಪ್ರಿನ್ಸಿಪಲ್ ಮೇಲೆ ಚಿದಂಬರ ರಹಸ್ಯದಲ್ಲಿ, ಚಿದಂಬರ ರಹಸ್ಯದಲ್ಲಿ ನಡೆಯೋದು ಒಂದೆರಡು ಇನ್ಸಿಡೆಂಟ್ಸ್. ನಮ್ಮ ಆರ್ ಆರ್ ಎಸ್ ನಲ್ಲಿ ಗಣೇಶನ ದೇವಸ್ಥಾನಕ್ಕೆ ಮೈಕ್ ಹಾಕೋದಕ್ಕೂ, ಮತ್ತೆ ಆರ್ ಆರ್ ಎಸ್ ಎದುರುಗಡೆ ಇದ್ದಿದ್ದು ಮಸೀದಿನಲ್ಲಿ ಹಾಕಿದ್ದು ಮೈಕ್ಗೂನು, ಅದೆಲ್ಲ ಸಾಮರಸ್ಯ. ಅದೇ ಸೇಮ್ ಥಿಂಗ್ ನಡೆಯೋದು ಅಲ್ಲಿ. ಬೆಳವಾಡಿ ಈ ಮೈಕ್ ವಿಷಯಕ್ಕೆ ಬಂದಾಗ ನಾನೇ ಹೇಳ್ತೀನಿ ಕೇಳು. ಮೂಡಿಗೆರೆಗೆ ಹೋದ ಹೊಸದ್ರಲ್ಲಿ ನಾನು ಬ್ಯಾಚುಲರ್ಸ್ ಹಾಸ್ಟೆಲ್ನಲ್ಲಿದ್ದೆ, ಅಲ್ಲಿ ಮೈಕ್ ಇತ್ತು. ಕಡೆಗೆ ನನಗೆ ಕ್ವಾರ್ಟರ್ಸ್ ಅಲಾಟ್ ಆದಾಗ ನನಗೆ ಮೈಕ್ನ ಅಲ್ಲಿಗೆ ಟ್ರಾನ್ಸ್ಫರ್ ಮಾಡಿಕೊಟ್ರು. ಸೊ ನಾನು ಮೈಕ್ ಆಗ್ತಾ ಇದ್ದೆ ಬೆಳಿಗ್ಗೆ ಹೊತ್ತು. ತೇಜಸ್ವಿ ಸಂಪರ್ಕ ಬಂದ ಮೇಲೆ ಮೈಕ್ ವಿಷಯ ಗೊತ್ತಾಯ್ತು ನನಗೆ, ಅವತ್ತೇ ಸ್ಟಾಪ್ ಮಾಡಿಬಿಟ್ಟೆ. ಸ್ಟಾಪ್ ಮಾಡಿದ್ಮೇಲೆ ಹಳೆ ಕೋಟೆಯ ನಿವಾಸಿಗಳಿಂದ ದೂರು ಶುರುವಾಯ್ತು. ಏನೋ ಬೆಳಗ್ಗೆ ಎದ್ದು ಮೈಕ್ ಆಗ್ತಾ ಇದ್ರಿ, ನಮಗೆ ದೇವರ ನಾಮ ಎಲ್ಲ ಬರ್ತಾ ಇತ್ತು, ಈಗ ಇದ್ದಕ್ಕಿದ್ದಂಗೆ ಆರ್ ಆರ್ ಎಸ್ ನವ್ರು ನಿಲ್ಸ್ಬಿಟ್ಟಿದ್ದಾರೆ ಅಂತ ಬಂದವರು ದೂರು ಹೇಳಿದ್ದು ಉಂಟು. ಭವಿಷ್ಯದಲ್ಲಿ ದೇವ್ರ ಬಗ್ಗೆ ನಂಬಿಕೆ ಇತ್ತ ತೇಜಸ್ವಿಗೆ? ಇಲ್ಲ, ಇಲ್ಲ, ಖಂಡಿತ ಇಲ್ಲ. ಪಕ್ಕಾ ನಾಸ್ತಿಕ. ದೇವ್ರ ಬಗ್ಗೆ ನಂಬಿಕೆ ಇರಲಿಲ್ಲ, ಆದ್ರೆ ಅವ್ರಿಗೆ ಒಂದು ಅವ್ರು ಬೇರೆಯವ್ರಿಗೆ ಏನೇನು ನಂಬಿಕೆ ಇತ್ತು ಅದ್ರ ಬಗ್ಗೆ ಮಾಡ್ಕೊಂಡು. ಇವಾಗ ಇದು ಬಂದಾಗ ನನಗೆ ನಾನು ಹಂಗೆ ಅನ್ಕೊಂಡಿದ್ದೆ ಇವರು ಇದಿಲ್ಲ ಅಂತ. ಅವರು ಸುಷ್ಮಾದು ಮದುವೆ ಆಯ್ತಲ್ಲ, ಸುಷ್ಮಾ ಮದುವೆಗೆ ನಾನು ಮೈಸೂರಿಗೆ ಹೋಗಿದ್ದೆ. ನಾನು ಅನ್ಕೊಂಡಿದ್ದೆ ಒಂದು ಸಿಂಪಲ್ ಮ್ಯಾರೇಜ್ ಆಗುತ್ತೆ ಅಂತ ಅಂದ್ಬಿಟ್ಟು. ಸೊ ಅಲ್ಲಿ ಇದ್ದ ದೊಡ್ಡದಾಗಿ ಅದೊಂದು ದೊಡ್ಡ ಸಂಭ್ರಮ ಇಲ್ಲದೆ ಇದ್ರೂ ಚಿಕ್ಕದಾಗಿ ಏನೋ ಒಂದು ಶಾಸ್ತ್ರೀಯಗಳೆಲ್ಲ ಮಾಡಿದ್ರು ಇದು. ನಾನು ತೇಜಸ್ವಿ ಕೇಳಿದೆ, ಸರ್ ಏನು ಸರ್ ಹಿಂಗೆ ಅಂತ. ರೀ ಅವ್ರಿಗೆ ಇಷ್ಟ ಇದ್ದಂಗೆ ಮಾಡ್ಬಿಡ್ತಾರೆ, ಅವ್ರಿಗೆ ಬಿಟ್ಬಿಡ್ಬೇಕಷ್ಟೇ. ಅವ್ರ ಮನ್ಸಿಗೆ ಏನು ಒಳ್ಳೇದು ಖುಷಿ ಕೊಡುತ್ತೋ ತೋಚುತ್ತೋ ಆತರ ಇದ್ರು. ಆದ್ರೆ ಏನಂದ್ರೆ ಅವರು ದೇವ್ರನ್ನ ನಂಬಿಕೆ ಇಲ್ದೆ ಇದ್ರು ಬೇರೆಯವ್ರಿಗೆ ಏನಾದ್ರೂ ಇತ್ತು ಅಂತಂದ್ರೆ ಬೈಯೋದು ಮಾಡೋದು ಅವ್ರನ್ನ ಹೀಯಾಳಿಸೋದು. ಡಿಸ್ಕಷನ್ ಇವಾಗ ನಿನಗೂ ತೇಜಸ್ವಿಗೂ ಒಂದು ಡಿಸ್ಕಷನ್ ಆಯ್ತು ಅಂತ ಇಟ್ಕೋ, ಅಬೌಟ್ ದಿ ಎಕ್ಸಿಸ್ಟೆನ್ಸ್ ಆಫ್ ಗಾಡ್. ಅವ್ರು ಹೇಳ್ತಾ ಇದ್ದಿದ್ದು ಇಟ್ ಇಸ್ ಬೆಸ್ಟ್ ಆಫ್ ಲೈಫ್. I don't you think can't. so. ನೀವು ಇವಾಗ ಯಾವ ಚರ್ಚೆ ಮಾಡಕ್ ಕೊಟ್ರೆ ಅದು ಚರ್ಚಾಸ್ಪದ ವಸ್ತುನೇ. ದೇವರು ಇದಾನೆ ಅಂತ ಹೇಳೋನ್ಗೆ ಇಲ್ಲ ಅಂತ ಕನ್ವಿನ್ಸ್ ಮಾಡೋದಕ್ಕೆ ಆಗಲ್ಲ. ಕನ್ವಿನ್ಸಿಂಗ್ ಅಲ್ಲ, ಡಿಸ್ಕಷನ್ ಇಸ್ ಡಿಫರೆಂಟ್ ಫ್ರಮ್ ಕನ್ವಿನ್ಸಿಂಗ್. ಐ ಡೋಂಟ್ ನೀಡ್ ಟು ನೋ ಕನ್ವಿನ್ಸ್ ಎನಿವನ್ ಅಗೇನ್ಸ್ಟ್ ದಿಸ್ ವಿಷಯ. ಆಗಲ್ಲ, ಆಸ್ತಿಕರು ಯಾವತ್ತೂ ದೇವರಿಲ್ಲ ಅನ್ನೋ ಪದನೇ ಅವರು ಒಪ್ಪಕ್ತಾ ಇರಲಿಲ್ಲ. ಅಂತವ್ರ ಹತ್ರ ಆರ್ಗ್ಯುಮೆಂಟ್ ಅವರ ಈ ಅವರ ಈ ನಾಸ್ತಿಕತೆ ಅಥವಾ ವೈಚಾರಿಕತೆ ತಂದೆಯಿಂದ ಬಂದಿರ್ಬೋದ ಅಥವಾ ಸ್ವಂತ ಬೆಳೆಸ್ಕೊಂಡಿರೋದು ಅವರು? ಇಲ್ಲ, ಅವರು ಒಬ್ಬ ವ್ಯಕ್ತಿಯಾಗಿ ರೂಪುಗೊಳ್ಳೋ ಹಂತದಲ್ಲಿ ಅವ್ರ ತಂದೆ ಸಾಧನೆನೂ ಇದಕ್ಕೆ ಕಾರಣ ಆಗಿದೆ. ಯಾಕೆಂದರೆ ಆ ಸಂದರ್ಭದಲ್ಲಿ ಸಾಹಿತ್ಯದಲ್ಲಿ ಒಂದು ಏನೋ ಹೋರಾಟ ಇತ್ತು, ಒಂದು ಎರಡು ಗುಂಪುಗಳ ನಡುವೆ ಘರ್ಷಣೆ ಇತ್ತು. ಆ ಘರ್ಷಣೆಯ ಮಟ್ಟ ಈ ರೀತಿ ತಲುಪಿ ಇವರು ಬಗ್ಗೆ ಯೋಚನೆ ಮಾಡೋದಕ್ಕೆ ಇಲ್ಲ. Never. That means then you can't say he's not a religious man. ಆಗಲ್ಲ, ಅದ್ರ ಬಗ್ಗೆ ಯಾವತ್ತೂ ಓಪನ್ ಆಗಿ ಎಲ್ಲೂ ಹೇಳಿಲ್ಲ. ಪ್ರಶ್ನೆ ಇಲ್ಲ ಅದ್ರ ಬಗ್ಗೆ, ಅಲ್ಲ ಅದನ್ನ ಕೇಳೋ ಸಂದರ್ಭ ಆಗ್ಲಿ ನಮಗ್ ಬರಲಿಲ್ಲ. ಯಾಕೆಂದ್ರೆ ನಾವು ನೀರೊಳಗೆ ಎತ್ಕೊಂಡು ನಾವು ನೀರ್ ಕುಡಿತೀವ ಅಂದಾಗೆ ಆಗಲ್ಲ. ಅದನ್ನ ಕೇಳೋ ಅವಶ್ಯಕತೆ ನಮಗೂ ಇರಲಿಲ್ಲ, ಹೇಳೋ ಅವಶ್ಯಕತೆ ಹೇಳೋ ಸಂದರ್ಭ ಅವ್ರಿಗೂ ಇರಲಿಲ್ಲ. How do you say he is not spiritual? He never used to discuss such a discuss what? That may be spiritualism. No, going to temple may not be spiritual. Worship madodu aa tara illa. Spiritual antandre maybe avaru maartta iddidda kelasa, avaru thotad kelasa irabodu athwa photography irabodu, kathe bariyod irabodu, kathe bagge chintane madod irabodu. That itself might be tapas avarge. Yeah, tapas aste. ಯಾಕೆಂದರೆ ನಮ್ಮ ವಿಜ್ಞಾನಿಗಳಲ್ಲಿ ಬಹಳ ಜನ ನಾನು ನೋಡ್ತೀನಿ, ವೈಜ್ಞಾನಿಕ ಮನೋಭಾವ ಇದ್ದರೂ ಕೂಡ ಅವರು ಧಾರ್ಮಿಕವಾಗಿ ಬಿಟ್ಟಿರಲ್ಲ.
ಬಟ್ ಅವ್ರಿಗೆ ಯಾವತ್ತೂ ಕ್ಲಾಶ್ ಆಗಲ್ಲ ಅವ್ರ ಲೈಫಲ್ಲಿ. ದೇರ್ ಆರ್ ಲಾಟ್ ಆಫ್ ಪೀಪಲ್, ಅವ್ರು ದೇವ್ರ ಪೂಜೆ ಮಾಡ್ತಾರೆ ಅದು ಪಕ್ಕಿಡ್ತಾರೆ, ಇದು ವಿಜ್ಞಾನ ಮಾಡ್ತಾರೆ ಅದನ್ನ ಪಕ್ಕಿಡ್ತಾರೆ. ಆ ರೀತಿ ಅವ್ರ ಜೀವನದಲ್ಲಿ ಇತ್ತ? ನೋ, ಇಟ್ ವಾಸ್ ಕಂಪ್ಲೀಟ್ಲಿ ದ್ವಂದ್ವನೇ ಇರಲಿಲ್ಲ. ದ್ವಂದ್ವ ಇರಬೇಕಾಗಿಲ್ಲ, ದೇರ್ ಇಸ್ ನೋ ನೀಡ್ ಆಫ್ ದ್ವಂದ್ವ ಆಲ್ಸೋ. ಬಟ್ ದ್ವಂದ್ವ ಬರೋದು ಯಾವಾಗ ಅಂತಂದ್ರೆ ಐ ಶುಡ್ ಬಿಲಾಂಗ್ ಟು ದಟ್ ಆರ್ ದಿಸ್ ಅಂತ ಬಂದಾಗ. ಸಮ್ ಪೀಪಲ್ ಬಿಲಾಂಗ್ ಟು ಬೋತ್. ಹಿ ಯೂಸ್ ಟು ಟೇಕ್ ಎವ್ರಿಥಿಂಗ್ ಇನ್ ಗುಡ್ ಸ್ಟ್ರೈಟ್ ಅಷ್ಟೇ. ಅವ್ರು ಈ ತರ ಒಂದು ಆರ್ಗ್ಯುಮೆಂಟ್ ನಲ್ಲಿ ನಾವು ಅಷ್ಟು ದಿವಸ ನಾವು ಇದ್ದಾಗ, ಯಾಕಂದ್ರೆ ಅವ್ರ ಪುಸ್ತಕಗಳಲ್ಲೂ ಅಷ್ಟೇ, ಯಾವ್ದ್ರ ಬಗ್ಗೆ ಆಗ್ಲಿ ಅವನ ಆ ತರ ಮಾಡ್ದ, ಅದು ದೇವಸ್ಥಾನಕ್ಕೆ ಹೋದ, ಅದು ಕೆಟ್ಟದ್ದು, ಆ ಥರದ್ದೆಲ್ಲ ಎಲ್ಲೂ ನಾವು ಓದೇ ಇಲ್ಲ ಅವ್ರ ಪುಸ್ತಕದಲ್ಲಿ. ಅದ್ರ ಬಗ್ಗೆ ಅಷ್ಟು ಅವರು ಅದು ಆಶ್ಚರ್ಯ ನಂಗೆ, ಅದು ಆಶ್ಚರ್ಯ ನಂಗೆ. ಮೇಲೆ ಡಿಸ್ಕಸೇ ಮಾಡಲ್ಲ ಅಂದ್ರೆ ನಂಗೆ ಆಶ್ಚರ್ಯ. ಯಾಕೆ ಗೊತ್ತಾ, ಯಾವುದೇ ಒಬ್ಬ ವ್ಯಕ್ತಿಗೆ ಈ ಪ್ರಸಕ್ತ ಸ್ಥಿತಿನಲ್ಲಿ ವೈಜ್ಞಾನಿಕ ಮನೋಭಾವ ಬೆಳೆಸ್ಕೊಂಡ ತಕ್ಷಣ ಒನ್ ಥಿಂಗ್ ದಟ್ ಅಟ್ಯಾಕ್ಸ್ ಹಿಮ್ ಈಸ್ ದ ಸರೌಂಡಿಂಗ್ ಇನ್ ವಿಚ್ ವಿ ಆರ್ ಬ್ರಾಟ್ ಅಪ್. ಏನು ರಿಲಿಜಿಯಸ್ನೆಸ್, ಬಿಲೀಫ್ ಇನ್ ಗಾಡ್, ಸ್ಪಿರಿಚುಯಾಲಿಟಿ, ವಿ ಆರ್ ಬ್ರಾಟ್ ಅಪ್ ಇನ್ ದಟ್. ಸೊ ಆಲ್ಸೋ ತೇಜಸ್ವಿ, ಯಾವುದೋ ಒಂದು ಟೈಮಲ್ಲಿ ಆ ಕ್ಲಾಶ್ ಬಂದೇ ಬರುತ್ತೆ, ಆ ಘರ್ಷಣೆ ಬಂದೇ ಬರುತ್ತೆ, ಡಿಸ್ಕಸ್ ಮಾಡಲೇಬೇಕಾಗಿ ಬರುತ್ತೆ. ಇಫ್ ಇಸ್ ನಾಟ್ ಡಿಸ್ಕಸಿಂಗ್ ದಟ್ ಮೀನ್ಸ್ ದೇರ್ ಇಸ್ ಸಮಥಿಂಗ್ ಹಿ ಹ್ಯಾಸ್ ಡಿಸೈಡೆಡ್ ಅಕ್ರಾಸ್ ಅಂತ. ಅಂತ ಘರ್ಷಣೆ ಒಂದು ಸಾಧ್ಯ ಆಗೋ ಪರಿಸ್ಥಿತಿ ಅವರು ಒಂದು ಸಣ್ಣ ಕತೆ ಬರೆದಾಗ ಉದ್ಭವ ಆಗ್ಬೋದಾಗಿತ್ತು, ಆಗಲಿಲ್ಲ. ಯಾಕಂದ್ರೆ ಯಾವುದು ಮುಸ್ತಾಫಾನ ಫೆಜ್ ಟೋಪಿ ಬಹಳ ಹಿಂದೆ, ಅಂದ್ರೆ 30 ವರ್ಷದ ಹಿಂದೆ 30-35 ವರ್ಷದ ಹಿಂದೆ ಬರೆದ ಕತೆ. ಅವಾಗ ಪ್ರಜಾವಾಣಿ ಇದ್ರಲ್ಲಿ ಬಂತು, ಸ್ಪೆಷಲ್ ಎಡಿಷನ್ ಅಲ್ಲಿ ಬಂತು ಆ ಟೈಮ್ನಲ್ಲಿ. ಅವಾಗ ಆ ಕತೆ 35 ವರ್ಷದಿಂದ ಓದಿದ್ದು, ಇವಾಗ ನನಗೆ ಪೂರ್ತಿ ನೆನಪಿಲ್ಲ, ಬಹುಶಃ ಬರ್ಬೋದಾಗಿತ್ತೇನೋ, ಏನೂ ಆಗಲಿಲ್ಲ. ಜೊತೆಗೆ ಅಲ್ಲಿ ಎಲ್ಲ ಮತೀಯರನ್ನು ಅವರು ಸಮಾನವಾಗಿ ನನಗನ್ಸುತ್ತೆ. ಇಫ್ ಯು ಆರ್ ನೆವರ್ ಡಿಸ್ಕಸಿಂಗ್ ಅಬೌಟ್ ದಿ ಸ್ಪಿರಿಚುಯಾಲಿಟಿ ಆ್ಯಂಡ್ ರಿಲಿಜನ್ ಅಂತಂದರೆ, ದೇರ್ ಇಸ್ ಸಮಥಿಂಗ್ ದಟ್ ಹ್ಯಾಡ್ ಗಾನ್ ಆನ್ ಇಸ್ ಮೈಂಡ್. ಅದು ಅನ್ಲೆಸ್ ಯು ಪುಟ್ ಎ ಫುಲ್ ಸ್ಟಾಪ್ ಟು ಯುವರ್ ಡಿಸ್ಕಷನ್ ಆ್ಯಂಡ್ ಡಿಸೈಡ್ ಡಿಟರ್ಮಿನೇಟ್, ಏನೋ ಡಿಟರ್ಮೈನ್ ಆಗಿದ್ರೆ ಸಾಧ್ಯವಿಲ್ಲ. ಒಂದಿಲ್ಲ ಆಗಲ್ಲ, ಆಗಲ್ಲ. ಈಗ ಅದ್ರ ಬಗ್ಗೆ ನಾವು ಕೇಳಿದ್ರೆ ಹೇಳ್ತಿದ್ರು ಏನೋ, ಆದರೆ ನಾವು ಕೇಳಕ್ ಹೋಗ್ಲಿಲ್ಲ, ಯಾಕಂದ್ರೆ ನಮ್ಮ ಆಸಕ್ತಿ ಅದು ಅಲ್ವೇ ಅಲ್ಲ. ಚಂದ್ರೋ, ನಿಂಗೆ ಜ್ಞಾಪಕ ಇದೆ ಒಂದ್ಸತಿ ನೀನು ನಾನು ಅಲ್ಲಿ ಲ್ಯಾಬ್ನಲ್ಲಿದ್ದಾಗ ತೇಜಸ್ವಿ ಒಂದು ಸಿಸ್ಸಸ್ ಅಲ್ಲ, ಅದು ಮೀನೋಸ್ಪರ್ಮಿಸಿ ಪ್ಲಾಂಟ್ದು ಒಂದು ಎಲೆ ತಂದ್ಬಿಟ್ಟು, ರೇ ಇದನ್ನು ಬೀಕರ್ನಲ್ಲಿ ಹಾಕಿ ಇದಂದ್ರೆ ಜೆಲ್ ಆಗುತ್ತೆ ಅಲ್ರಿ, ಇದ್ರಲ್ಲಿ ನಾವು ಜೆಲ್ಲಿ ಎಲ್ಲ ಮಾಡ್ಬೋದಲ್ರಿ ಅಂತ ಮಾತಾಡ್ತಿದ್ರು. ಅದು ಸೈಕ್ಲಿಯಾ ಸ್ಪೀಶೀಸ್, ಸೈಕ್ಲಿಯಾ ಅದೊಂದು ಬಳ್ಳಿ, ಸಾಮಾನ್ಯವಾಗಿ ಬೇಲಿಗಳಿಗೆ ಹಚ್ಕೊಂಡಿರತ್ತೆ, ಆಮೇಲೆ ತಂತಿ ಬೇಲಿಗಂತ ಸಾಮಾನ್ಯವಾಗಿ ಇಲ್ಲಿಲ್ಲ ಇಲ್ಲಿಲ್ಲ. ಅದು ಇದು ಅದೇ ತರದ ಗಿಡ, ಆದ್ರೆ ಇದು ಜೆಲ್ ಆಗಲ್ಲ. ಅದು ವೈಶಿಷ್ಟ್ಯ ಏನಪ್ಪಾ ಅಂತ ಅಂದ್ರೆ, ಎಲೆಗೆ ಸ್ವಲ್ಪ ನೀರ್ ಹಾಕ್ಬಿಟ್ಟು ಕ್ರಶ್ ಮಾಡಿದ್ರೆ 2 ನಿಮಿಷದಲ್ಲಿ ಜೆಲ್ ಆಗತ್ತೆ, ಜೆಲ್ ಆಗಿ ಗಟ್ಟಿಯಾಗಿ ಹಾಗೆ ನಿಂತ್ಕೊಳ್ಳುತ್ತೆ. ಅದನ್ನ ನಮ್ಮ ಕೆಲವು ಹುಡುಗರು ತೋರಿಸಿದ್ರು ನನಗೆ. ಆಮೇಲೆ ತೇಜಸ್ವಿ ಆ ಎಲೆ ಹಿಡ್ಕೊಂಡು ಬಂದ್ರು ಒಂದ್ ದಿವಸ, ತಗೊಂಡ್ ಬಂದು ಇದು ಜೆಲ್ ಆಗತ್ತಂತೆ ನೋಡಿ ಚಂದ್ರು, ಏನ್ ಮಾಡ್ಬೋದು ಅಂದ್ರು. ಸರಿ, ಅವ್ರ ಎದುರಿಗೆ ಅದನ್ನ ತೆಗೆದು ಮಿಕ್ಸಿಗೆ ಹಾಕ್ಬಿಟ್ಟು ಸ್ವಲ್ಪ ನೀರ್ ಹಾಕ್ಬಿಟ್ಟು ಹೊಡೆದು ಆಮೇಲೆ ಮಿಕ್ಸಿಯಿಂದ ಬಗ್ಸೋಕ್ ಹೋದ್ರೆ ಅದು ಕೆಳಗಡೆ ಬೀಳ್ಲೇಬ್ನಲ್ಲೆಲ್ಲ ಅಗಾರು ಉಸ್ ಮಾಡ್ತೀವಲ್ಲ, ಮಾಡಿದ್ರೆ ಎಲ್ಲ ಒಂದ್ ಸ್ವಲ್ಪ ಸೆಮಿ ಸಾಲಿಡ್ ಗಟ್ಟಿ ಆಗ್ಬಿಡೋದು. ಸೈಕ್ಲಿಯಾ ಅಂತ ಒಂದ್ ಬಳ್ಳಿ, ಆಮೇಲೆ ಗೊತ್ತಾಯ್ತು ಆ ಸೈಕ್ಲಿಯಾ ಬಳ್ಳಿನ ಕಾಡಿನಲ್ಲಿ ದನ ಮೀಸ ಹುಡುಗರೆಲ್ಲ ಹೋದಾಗ ಅದನ್ನ ತಗೊಂಡು ಜಜ್ಜಿಬಿಟ್ಟು ಅದ್ರಲ್ಲಿ ಬರೋ ಜಲ್ಲನ್ನ ತೆಗೆದು ಕಣ್ಮೇಲೆ ಇಟ್ಕೊಂಡ್ರೆ ಸ್ವಲ್ಪ ಕಣ್ ತಂಪಾಗತ್ತೆ ಅಂತ. ಆಮೇಲೆ ಅದು ಎಡಿಬಲ್, ಅದು ಅದಕ್ಕೆ ಹಾಲು ಹಾಕ್ಬಿಟ್ಟು ಜೆಲ್ ಮಾಡಿಬಿಟ್ಟು ತಿನ್ಬೋದು. ಆಯ್ತಾ, ಅದಕ್ಕೆ ಟೇಸ್ಟ್ ಇರ್ತಿರ್ಲಿ. ತೇಜಸ್ವಿ ಅವ್ರು ಏನಾದರೂ ತಿಳ್ಕೊಬೇಕು ಅಂತಂದ್ರೆ ಎಷ್ಟು ದೂರ ಬೇಕಾದ್ರು ಹೋಗ್ತಾ ಇದ್ರು, ಅದ್ರ ಬಗ್ಗೆ ನಾವು ಸುಮಾರು ದೂರ ಹುಡ್ಕೊಂಡು ಹೋಗಿದ್ದೀವಿ ಒಂದು ಸಂದರ್ಭದಲ್ಲಿ. ಈ ತೇಜಸ್ವಿ ಅವ್ರ ಎಸ್ಟೇಟ್ನಲ್ಲಿ ಚಕ್ಕೆ ಗಿಡ ತುಂಬ ಹಾಕ್ಬಿಟ್ಟಿದ್ರು, ಎಲ್ಲನೂ ಸುಮಾರು ಆಳೆತ್ರ ಬೆಳೆದು ನಿಂತಿದ್ದು. ಆಮೇಲೆ ಒಂದು ದಿವಸ ಹಿಂಗೆ ಅವ್ರ ತೋಟದಲ್ಲಿ ಸುತ್ತಾಡುವಾಗ, ಚಂದ್ರು ಇದು ಚಕ್ಕೆ ತೆಗೆಯೋದು ಹೆಂಗೆ ನಿಮ್ಗೆ ಗೊತ್ತಾ ಅಂದರು. ನನಗೂ ಗೊತ್ತಿಲ್ಲ ಸರ್, ಬನ್ನಿ ನೋಡೋಣ, ನಮ್ಮ ಕೊಲೀಗ್ಸ್ ಇದ್ದಾರೆ ವೆಂಕಟೇಶ್ ಅಂತ ಹಾರ್ಟಿಕಲ್ಚರಿಸ್ಟ್ ಇದ್ದಾರೆ, ಅವ್ರನ್ನ ಕೇಳೋಣ ಅಂತ ಕರ್ಕೊಂಡು ಬಂದೆ. ಅಲ್ಲೋಗಿ ವೆಂಕಟೇಶ್ ಕೇಳಿದ್ರೆ ಅವರು ಪುಸ್ತಕ ತೆಗೆದು ನೋಡಿಬಿಟ್ಟು, ಇದನ್ನು ಫೆಬ್ರವರಿ ತಿಂಗಳಿನಲ್ಲಿ ಸ್ಯಾಪ್ ಮೂಮೆಂಟ್ ಕಮ್ಮಿ ಇದ್ದಾಗ ಚಕ್ಕೆ ಬಿಡಿಸ್ಬೇಕು ಅಂತೇಳಿ ಪುಸ್ತಕ ಓದಿ ಹೇಳಿದ್ರು. ಇಲ್ಲ ಇಲ್ಲ, ಇದು ಪುಸ್ತಕದ ನಾಲೆಡ್ಜ್ ಆಯಿತು, ನಮಗೆ ಇದು ಬೇಡ, ಇದನ್ನು ಯಾರು ಎಲ್ಲಿ ಮಾಡ್ತಾರೆ ಅಂದಾಗ, ಸುಲ್ತಾನ್ ಬತ್ತೇರಿ ಹತ್ರ ಒಂದು ಕೇರಳ ಅಗ್ರಿಕಲ್ಚರ್ ಯೂನಿವರ್ಸಿಟಿದು ರಿಸರ್ಚ್ ಸ್ಟೇಷನ್ ಇದೆ, ಅಲ್ಲಿ ಇದ್ರ ಬಗ್ಗೆ ತಿಳುವಳಿಕೆ ಕೊಡ್ತಾರೆ, ಅವರು ಮಾಡ್ತಾರೆ ಅಂತ. ಸರಿ ಅಂಥೇಳಿ ನಾವೆಲ್ಲ ಸೇರಿ ಒಂದು ಟ್ರಿಪ್ ಹಾಕಿದ್ವಿ, ತೇಜಸ್ವಿ ಒಂದು ಕಾರ್ನಲ್ಲಿ, ನಾನು ಒಂದು ಸ್ಕೂಟರ್ನಲ್ಲಿ ಹೊರಟ್ವಿ. ಮೂಡಿಗೆರೆಯಿಂದ ಹೊರಟು ಸಕಲೇಶ್ಪುರದ ಮೇಲೆ ಬಂದು ನಾಗರಹೊಳೆ ಮೇಲಿಂದ ಹಾಗೆ ಸುಲ್ತಾನ್ ಬತ್ತೇರಿಗೆ ಹೋದ್ವಿ. ಕಡೆಗೆ ರಿಸರ್ಚ್ ಸ್ಟೇಷನ್ಗೆ ಹೋಗಿ
ತಲುಪದೆ ಆಮೇಲೆ ಅಲ್ಲೋಗಿ ಸೈಂಟಿಸ್ಟ್ ಹತ್ರ ಪರಿಚಯ ಮಾಡ್ಕೊಂಡು ಕೇಳಿದ್ವಿ ಹೀಗೆ ಹೀಗೆ ಅಂತ, ಇದಕ್ಕಾಗಿ ನಾವು ಬಂದಿದ್ದೀವಿ ಅಂತ. ಓ ಇದಕ್ಕ ಅಂತೇಳಿ ಅಲ್ಲಿದ್ದ ಒಬ್ಬರು ಲೇಡಿ ಸೈಂಟಿಸ್ಟು ಒಂದು ಪುಸ್ತಕ ಅಲ್ಲೆಲ್ಲೋ ರ್ಯಾಕಲ್ಲಿದ್ದು ಒಂದು ಹಳೆ ಪುಸ್ತಕ ತೆಗೆದು ತೆಗೆದು ನೋಡಿಬಿಟ್ಟು ಈ ರೀತಿ ಅಂತ ಹೇಳಿದ್ರು. ತೇಜಸ್ವಿಗೆ ಆಗಲೇ ಮುಖ ಪೂರ್ತಿ ಇಳಿದೋಯ್ತು. ಯು ವಾಂಟ್ ಟು ಸಿ ಪ್ರಾಕ್ಟಿಕಲಿ. ಸೊ ಇವ್ರ ಹತ್ರ ನಮಗೆ ವಿಷಯ ಸಿಕ್ಕಲ್ಲ, ಬನ್ನಿ ಇನ್ನೆಲ್ಲಿ ಚಕ್ಕೆ ಬೆಳೀತಾರೆ ತಿಳ್ಕೊಳ್ಳೋಣ ಅಂತ ಕೇಳಿದ್ರು. ಆಮೇಲೆ ಅಂಜರಕಂಡಿ ಅಂತ ಒಂದು ಎಸ್ಟೇಟ್ ಇದೆ ಕಣ್ಣನವ್ರ ಹತ್ರ, ಅಲ್ಲಿ ಚಕ್ಕೆನ ಜಾಸ್ತಿ ಪ್ರದೇಶದಲ್ಲಿ ಬೆಳೀತಾರೆ, ಬಹುಶಃ ನೀವು ಅಲ್ಲೋದ್ರೆ ಇನ್ಫಾರ್ಮೇಷನ್ ಸಿಗತ್ತೆ ಅಂತ ಅವ್ರು ಹೇಳಿದ್ರು. ಆಮೇಲೆ ಅಲ್ಲಿಂದ ಹೊರಟ್ವಿ. ಸೊ ವಯನಾಡೆಲ್ಲ ಸುತ್ತಾಕೊಂಡು ಅಲ್ಲಿನ ಪ್ರಕೃತಿಯನ್ನೆಲ್ಲ ನೋಡಿಕೊಂಡು ಕಾಡು ಇವೆಲ್ಲ ಅಪ್ರಿಷಿಯೇಟ್ ಮಾಡ್ಕೊಂಡು ಹಾಗೆ ಹೋಗಿ ಅಂಜರಕಂಡಿ ಎಸ್ಟೇಟ್ಗೆ ಸಾಯಂಕಾಲ 3-4 ಗಂಟೆಗೆ ತಲುಪಿದ್ವಿ. ಅದೊಂದು ಏಷ್ಯಾಕ್ಕೆ ದೊಡ್ಡ ಚಕ್ಕೆ ಬೆಳೆಯೋ ತೋಟ. ಅದರಲ್ಲಿ ಹೋಗಿ ನೋಡಿದ್ರೆ ನಾವೇನೋ ಅದ್ಭುತವಾದ ಕಲ್ಪನೆ ಮಾಡ್ಕೊಂಡಿದ್ದೀವಿ, ಚಕ್ಕೆ ಗಿಡ ಇಷ್ಟತ್ರ ಇರುತ್ತೆ, ಅಷ್ಟಿರುತ್ತೆ, ಇಷ್ಟು ಬ್ರಾಂಚಸ್ ಇರುತ್ತೆ, ಏನೂ ಇಲ್ಲ. ಎಲ್ಲ ಸಣ್ಣ ಸಣ್ಣ ಪೊದೆಗಳು ನೆಲಮಟ್ಟಕ್ಕೆ ಕಡ್ದಿರ್ತಾರೆ, ಅವೆಲ್ಲ ಹರಡ್ಕೊಂಡು ಸುಮಾರು 1 ಮೀಟ್ರು 2 ಮೀಟ್ರು ಅಗಲಕ್ಕೆ ಬೆಳೆದು ಎಲ್ಲ ಸಣ್ಣ ಸಣ್ಣ ಕವಲು ಮೇಲಕ್ಕೆ ಬಂದಿವೆ. ಸುಮಾರು ಹೆಚ್ಚು ಅಂದರೆ 5 ಅಡಿ ಎತ್ತರ ಅಷ್ಟೆ. ಆಮೇಲೆ ಅಲ್ಲಿ ಹೋಗಿ ಫ್ಯಾಕ್ಟ್ರಿ ಒಳಗಡೆ ಹೋಗಿಬಿಟ್ಟು ಕೇಳಿದಾಗ ಅವರು ತೋರಿಸೋದು, ಈ ಚಕ್ಕೆನ ಈ ರೀತಿ ಬಿಡಿಸ್ಬೇಕು, ಆ ಚಕ್ಕೆ ಬಿಡಿಸೋದಕ್ಕೆ ಒಂದು ಸ್ಪೆಷಲ್ ಆದ ಒಂದು ಚಾಕು ಇದೆ, ಸ್ವಲ್ಪ ಬೆಂಡಾಗಿರೋದು, ಈ ಫೆಬ್ರವರಿ ಮಾರ್ಚ್ ತಿಂಗಳಲ್ಲಿ ಸ್ವಲ್ಪ ಸ್ಯಾಪ್ ಮೂಮೆಂಟ್ ಅಂದರೆ ಸ್ಪ್ರಿಂಗ್ ಸೀಸನ್ ಶುರು ಆದಾಗ ಚಕ್ಕೆ ತೆಗೆಯೋದು ಸುಲಭ, ಬೇರೆ ಟೈಮ್ನಲ್ಲಿ ಸ್ವಲ್ಪ ಗಟ್ಟಿ. ತೆಗೆದ್ಮೇಲೆ ಒಂದರೊಳಗೆ ಒಂದು ಸುರುಳಿ ಮಾಡಿ ತೋರಿಸ್ಬಿಟ್ಟು ಅದನ್ನು ಮುಚ್ಚಿಟ್ಟು ನಾವು ಫರ್ಮೆಂಟ್ ಮಾಡ್ತೀವಿ. ಫರ್ಮೆಂಟ್ ಆಗಿದ್ದ ಚಕ್ಕೆಗೆ ವ್ಯಾಲ್ಯೂ ಜಾಸ್ತಿ. ಆಮೇಲೆ ತೊಗಟೆ ಒಳಗಡೆ ಅದೆಲ್ಲ ವೇಸ್ಟ್ ವೇಸ್ಟ್ ವೇಸ್ಟ್. ಈಗ ಅದು ಫರ್ಮೆಂಟ್ ಆಗ್ಬೇಕು, ಫರ್ಮೆಂಟ್ ಆದಾಗ ಅದರಲ್ಲಿ ಅರೋಮ್ಯಾಟಿಕ್ ಡೆವಲಪ್ ಆಗುತ್ತೆ, ಅರೋಮ್ಯಾಟಿಕ್ ಕ್ವಾಲಿಟಿ ಇಂಪ್ರೂವ್ ಆಗುತ್ತೆ. ಕೊನೆಗೆ ಅದನ್ನ ಅವ್ರು ಮಾಡಿದ್ರ? ಹೌದು, ಮನೆಗೆ ಬಂದು ಕಡೆಗೆ ಬಂದು ಆಮೇಲೆ ಫೆಬ್ರವರಿ ತಿಂಗಳವರೆಗೂ ಕಾಯ್ದು ಕಡೆಗೆ ನಾವೇ ಪ್ರಯತ್ನ ಮಾಡಿ ಮಾಡಿದ್ವಿ. ಸುಮಾರು ಎಸ್ ಒಂದು ಚಾಕುನ ತಗೊಂಡು ಬಂದು ಮಾಡಿದ್ವಿ. ಆ ಸಂದರ್ಭದಲ್ಲಿ ನಾವು 3 ದಿವಸದಲ್ಲಿ 800 ಕಿಲೋಮೀಟರ್ ಕವರ್ ಮಾಡಿದ್ವಿ. ಅಂದರೆ ಪ್ರತಿ ತಿಳ್ಕೊಬೇಕು ಅವ್ರು ಅಷ್ಟೊಂದು ಹುಚ್ಚುತನೇ ಯಾಕೆ ಅವರಿಗೆ ಈ ತರ ಅಲ್ಲೇ ಹೋಗ್ಬೇಕು ಒಂದು ಪುಸ್ತಕ ನೋಡ್ಬಿಟ್ಟು ಮಾಡಕ್ಕೆ. ಅವ್ರ ಮನಸ್ಸಿಗೆ ಏನಾದರೂ ಒಂದು ಬಂದರೆ ಅದನ್ನು ಪೂರ್ತಿ ತಿಳಿಯೋವರೆಗೂ ಅವ್ರಿಗೆ ಸಮಾಧಾನ ಆಗ್ತದೆ. ಹೌದಪ್ಪ, ಅವರು ಪುಸ್ತಕ ಬೇರೆ ಪುಸ್ತಕ ಓದ್ಬಿಟ್ಟು ಬರೀತಾರಲ್ಲ, ಹಂಗೇನು ಇದು ಮಾಡ್ಬೋದಾಗಿತ್ತಲ್ಲ ಏನಂತೆ? ಇಲ್ಲ, ಹಾಗೆ ಮಾಡಕ್ಕೆ ಹೋದಾಗ ಸಕ್ಸಸ್ ಆಗಲಿಲ್ಲ. ಯಾಕಂದ್ರೆ ಆ ರೀತಿ ಚಕ್ಕೆ ತೆಗಿಯಕ್ಕೆ ಹೋದಾಗ ಚಕ್ಕೆನ ಸಂಸ್ಕರಣ ಮಾಡೋ ರೀತಿ ಹೇಗೆ ಅನ್ನೋದು ಗೊತ್ತಾಗಲಿಲ್ಲ. ಜೊತೆಗೆ ನಾವು ತೆಗಿಯಕ್ಕೆ ಹೋದ್ರೆ ಪೀಸ್ ಆಗ್ತಿದ್ವಿ ಹೊರತು ಕೊಳವೆ ಬರ್ತಾ ಇರಲಿಲ್ಲ.